ನಿರೀಕ್ಷಿತವಾಗಿದೆ. ಸೊ ಫಸ್ಟ್ ಈಗ ಆಲ್ರೆಡಿ ಸಾಂಗ್ಸ್ ಸಿಕ್ಕಾಪಟ್ಟೆ ಹಿಟ್ ಆಗಿದೆ, ನಿರೀಕ್ಷೆ ಮೀರಿ ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಮೇಲೆ. ಯಜಮಾನ ಅಂತ ಏನು ಎಕ್ಸ್ಪೆಕ್ಟ್ ಒಂದೇನಂದ್ರೆ ನಿರೀಕ್ಷೆ ಸುಳ್ಳಾಗಲ್ಲ, ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಅವ್ರೇನೇನು ಅನ್ಕೊಂಡಿದ್ದಾರೆ ಓಪೋಗಳು ಅದೆಲ್ಲ ಏನು ಇಲ್ಲದೆ ಒಂದು ಪಕ್ಕ ಕನ್ನಡ ಸೊಗಡಿರೋಂಥ ಒಂದು ಸಿನಿಮಾ. ಓಕೆ, ಸಿನಿಮಾದ ಒಂದಿಷ್ಟು ವಿಚಾರಗಳ ಬಗ್ಗೆ ನೀವು ಕೂಡ ಮಾತಾಡಿದಿರಿ ಸರ್, ಈ ಒಂದು ಟೀಮ್ ವರ್ಕ್ ಬಗ್ಗೆ ಆಗಿರ್ಬೋದು. ಸೊ ಯಜಮಾನ ಮಾತ್ರ ನಾನು ಮಾತ್ರ ಅಲ್ಲ, ವಿಷ್ಣು ಸರ್ ಸಿನಿಮಾದ ಬಗ್ಗೆ ಒಂದಿಷ್ಟು ಅಲ್ಲ, ಯಾಕಂದ್ರೆ ಲಾಸ್ಟ್ ಟೈಮ್ ಯಾವುದೋ ಒಂದು ಆರ್ಟಿಕಲೇ ಇತ್ತು, ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಏನೋ ಕಾಂಟ್ರವರ್ಸಿಗಳಾಯಿತು, ಇಲ್ಲ ವಿಷ್ಣು ಸರ್ದು ಯಜಮಾನ ಹಂಗೆ ನಾವು ಇದು ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದ್ವಿ. ಆ ಯಜಮಾನಗೂ ಯಜಮಾನಗೂ ಯಾವುದೇ ಥರದ ಸಂಬಂಧ ಇಲ್ಲ. ಆಮೇಲೆ ನಮ್ಮಲ್ಲಿ ಒಂದೇ ಹೇಳ್ತೀನಿ, ತುಂಬ ಬೇಗ ಎಲ್ಲರೂ ಆ ಥರ ಬೀಳ್ತಾರೆ. ಸಿನಿಮಾ ನಾವು ಆ್ಯಕ್ಚುಲಿ ಮನೇಲಿ ಟಿ ವಿಲಂತೂ ಹಾಕೊಂಡು ನೋಡೋಲ್ಲ, ಹೊರಗಡೆ ಬರುತ್ತೆ. ಸೊ ಜನ ನೋಡ್ತಾರೆ. ಮಾರ್ನಿಂಗ್ ಶೋ ನಿಮ್ಮ ನಿಜವಾಗ್ಲೂ ಎಲ್ಲರೂ ಸ್ವಲ್ಪ ಅಣಕಿತ್ತು, ಇಲ್ಲ ಯಾರಿಗೋ ಏನಾರು ಅಂದಿದ್ದು, ನೀವು ಇಮಿಡಿಯೇಟ್ ನೆನೆಸ್ಬೋದು, ಫಸ್ಟ್ ಶೋ ಆಗಿದ ತಕ್ಷಣ ನೆನೆಸ್ಬೋದು, ಏ ನಿಮ್ಮಿಂದ ತಪ್ಪಾಗಿದೆಪ್ಪ ಅಂತ. ಸೊ ಸಿನಿಮಾ ಬರೋದಕ್ಕೆ ಸ್ವಲ್ಪ ಕಾಯ್ಬೇಕಷ್ಟೇ, ನಮ್ಮಲ್ಲಿ ಬರೋಕ್ಕೂ ಮುಂಚೆ ಎಲ್ಲರೂ ಮಾತಾಗ್ಬಿಟ್ರೆ ತಪ್ಪಾಗೋಗುತ್ತದು. ಓಕೆ ಸರ್, ಅದು ಅಲ್ಲಿಂದ ಶುರು ಆಯಿತು ಯಜಮಾನ ಅಂತ ಒಂದು ಟೈಟ್ಲಿ ಶುರು ಆದಾಗಿಂದಾನೆ ಕೂಡ. ಸೊ ನಿಮಗೆ ಸರ್ ಈ ಟೈಟ್ ಫಿಕ್ಸ್ ಆದಾಗ ನಿಮ್ಮ ಮೈಂಡಲ್ಲಿ ಓಡಿದ್ದು? ನಾನು ಫಸ್ಟ್ ಶೈಲಜಾ ಮ್ಯಾಮ್ ಕೇಳಿದೆ, ನಾನು ಆ್ಯಕ್ಚುಲಿ ಏನು ಅಮ್ಮ ಇದು ಇಡ್ತಾ ಇದ್ರಲ್ಲ ಏನಾರು ಆ್ಯಕ್ಚುಲಿ ಇದಕ್ಕೆ ಇದಾಗುತ್ತೆ, ಯಾಕಂದರೆ ನಮ್ಮ ಒಂದು ಚೇಂಬರ್ ರೂಲೇ ಇದೆ, ಯಾವುದೇ ಸಿನಿಮಾ ಟೈಟ್ಲ್ 10 ವರ್ಷ ಆದಮೇಲೆ ಯಾರು ಬೇಕಾದ್ರೆ ಇಟ್ಕೋಬೋದು ಅದನ್ನು. ಸೊ ಇಲ್ಲ, ಕೆಲವರು ಆ್ಯಕ್ಚುಲಿ ಕಂಟಿನ್ಯೂ ಮಾಡ್ತಾರೆ, ಹಳೆ ಟೈಟ್ಲ್ನ ಹಂಗೆ ಇಟ್ಕೊಂಡು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾರೆ, ಇನ್ನು ಕೆಲವು ಆ ಟೈಟ್ಲ್ ಬಿಟ್ಟಾಗ ಮತ್ತೊಬ್ಬರು ತೊಗೊಳ್ತಾರೆ. ಕಾಮನ್ ಫ್ಯಾಕ್ಟ್. ಆಮೇಲೆ ನಮ್ಮ ಸಿನಿಮಾಗೆ ಅದೊಂದು ಆ್ಯಪ್ಟ್ ಆಗಿತ್ತು. ಆವಾಗಲೇ ಮಾತಾಡ್ಕೊಳ್ತೀವಿ ಯಜಮಾನನಿಗಾಗಿ ದರ್ಶನ್ ಅವರ, ದರ್ಶನ್ ಅವ್ರಿಗೋಸ್ಕರ ಯಜಮಾನ ಅಂತ. ಯಜಮಾನಕ್ಕೋಸ್ಕರ ದರ್ಶನ್ ಅಮ್ಮ, ದರ್ಶನ್ಗೋಸ್ಕರ ಯಜಮಾನ ಅದಮ್ಮ. ಯಜಮಾನ ಸಿನಿಮಾಲಿ ಹೇಳಿದೀವಿ ಅಮ್ಮ, ನೀವು ನಿಜವಾಗ್ಲೂ ಸಿನಿಮಾ ನೋಡಿದ್ಮೇಲೆ ಅವತ್ತಿಂದ ಹೇಳ್ತೀನಿ ನಮಗೆ ಅಂಬರಿ ಸರ್ ಅವ್ರು ನಮ್ಮ ಯಜಮಾನ ಅಮ್ಮ. ನಮಗೆ ಪ್ರಾಕ್ಟೀಸ್ ಎಲ್ಲ ಗೊತ್ತಿಲ್ಲ ಸರ್. ಒಂದೇನಂದ್ರೆ ಒಳ್ಳೆ ಡ್ಯಾನ್ಸ್ ಮಾಸ್ಟರ್ಗಳು, ಫಸ್ಟ್ ಆಫ್ ಆಲ್ ಯಾವಾಗ ಒಂದು ಸಿನಿಮಾದಲ್ಲಿ ನಾವು ಕೆಲಸ ಚೆನ್ನಾಗಿ ಮಾಡ್ತೀವಿ ಅಂದ್ರೆ ಆ ಸಿನಿಮಾ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ನಾವು ಸಿನಿಮಾದಲ್ಲಿ ಸ್ವಲ್ಪ ತಪ್ಪುಗಳು ಇಲ್ಲ ಎಲ್ಲೋ ಒಂದ್ಸಲ ಅಣಕಿದಾಗ ಅದು ಆ್ಯಕ್ಚುಲಿ ಆರ್ಟಿಸ್ಟ್ ಮೇಲೆಲ್ಲ, ಅಟ್ಮಾಸ್ಫಿಯರ್ ಮೇಲೆ ಹಾಕ್ಬೇಕು ನಾವು ಅಷ್ಟೇ. ಅಲ್ಲಿ ಯಾರೋ ಏನೋ ಅಂದಿರ್ತಾರೆ, ಏನೋ ಆಗಿರೋದು, ಅದು ನಮ್ಮ ಮುಖದ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇರ್ತೀನಿ. ನಮ್ಮ ಡ್ಯಾನ್ಸ್ ಮಾಸ್ಟರ್ ಒಳ್ಳೆ ಸ್ಟೆಪ್ಸ್ ಹಾಕಿದ್ರು, ನಾವು ಕುಣಿದ್ವಿ ಸರ್. ಆಮೇಲೆ ಸಾಂಗ್ ಹಂಗಿತ್ತು, ಆ್ಯಕ್ಚುಲಿ ನಿಮ್ಗೆ ಕುಣಿಬೇಕಾಗ ಒಳಗಡೆ ಒಂದು ಜೋಶ್ ಬೇಕು, ಸಾಂಗ್ ಕೇಳಿದ ಇದು ಕುಣಿತೀನಪ್ಪ ನಾನು ಅಂತ. ಸಾಂಗ್ ಹೆಂಗೂ ಇರುತ್ತೆ, ಏನೋ ಮೂಮೆಂಟ್ ಮಾಡ್ತಾ ಇರ್ತೀವಿ, ನಿಜವಾಗ ಅವಾಗ ಮ್ಯಾಚ್ ಆಗದೇ ಇದ್ದಾಗ ಏನೇನೋ ಕಾಣಿಸುತ್ತೆ ಅದು ಅಷ್ಟೇ. ಹಾಂ, ನಾವು ಅನ್ಕೊಂಡಿರಲ್ಲಮ್ಮ ಬಸವಣ್ಣಿ ಸಾಂಗ್ ಇಷ್ಟು ಚೆನ್ನಾಗಿರುತ್ತೆ ಅಂತ, ಬಟ್ ಹೌದು ಹುಡುಗರು ಮುಂದೆ ಕುಣಿಯೋದಕ್ಕೆ. ಸೊ ಇದನ್ನೆಲ್ಲ ವರ್ಗದವ್ರಿಗೂ ನಮ್ಮ ಫ್ಯಾಮಿಲಿಗಾಗಲಿ, ಹುಡುಗರಿಗಾಗಲಿ, ಫ್ಯಾನ್ಸ್ಗಾಗಲಿ, ಹುಡುಗಿರಿಗಾಗಲಿ, ಎಲ್ಲರೂ ಕೂತಿ ನೋಡೋಂಥ ಒಂದು ಸಿನಿಮಾ. ಈಗಿನ ಸಿನಿಮಾಗಳಲ್ಲಿ ನಿಮ್ಮ ಸಿನಿಮಾಗಳಲ್ಲಿ ಕ್ರೆಡಿಟ್ ಕಾರ್ಡಲ್ಲಿ ಚಾಲೆಂಜ್ ಸ್ಟಾರ್ ದರ್ಶನ ಅಂತಿತ್ತು, ಈ ಸರಿ ದರ್ಶನ ಅಂತ ಸರ್ ಎರಡು ಆಗ್ತಾರೆ ಸರ್, ನಾನು ನಿಂತು ನಾಕಿಂತ ಯಾರಿಗೂ ಕೇಳಲ್ಲ ಸರ್. ಸರ್ ಅದೇ ಒಂದು ಕತೆ ಡಿಸ್ಕಷನ್ ಮಾಡೋ ಟೈಮಲ್ಲಿ ಮತ್ತೆ ಸಿನಿಮಾದ ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿತ್ತು ಇಡೀ ಟೀಮ್ ಅಂತ ಹೇಳಿದ್ವಿ, ನೀವು ಕೂಡ ಒಂದಿಷ್ಟು ಸಜೆಷನ್ ಕೊಟ್ಟು ಅಂತ ಹೇಳಿದ್ವಿ. ಸರ್ ಯಾವ ವಿಚಾರಗಳು? ಅಲ್ಲ ಯಾವ ವಿಚಾರ ಅಂತಂದ್ರೆ ಇಲ್ಲ ಈಗ ಯಾರೋ ಒಬ್ರು ಬಂದು ಆ್ಯಕ್ಚುಲಿ 6 ದಿನ ಫೈಟಿಗೆ ಬೇಕು ಅಂತ ಹೇಳಿರ್ತಾರೆ, ಯಾರೋ ಮಾಸ್ಟರ್ ಕೇಳಿರ್ತಾರೆ, ನಾನು 6 ದಿನ ಏನಕ್ಕಪ್ಪ, 4 ದಿನದಲ್ಲಿ ಮಾಡ್ಬೋದು ಇದು, ಯಾಕಂದ್ರೆ ನಮಗೆ ಬೇಕಾಗಿರೋದೇ ಅಷ್ಟು, ನೀನು ಸುಮ್ಮನೆ 2 ದಿನ ಏನಕ್ಕೆ ಎಕ್ಸ್ಟ್ರಾ ಕೇಳ್ತಿದ್ಯಾ. ಸೊ ಆ ಥರದ ಕೆಲವು ಇನ್ಸಿಡೆಂಟ್ಗಳು ಅಷ್ಟೇ, ಅದು ಬಿಟ್ಟು ಕತೆ ನಾನು ಕೂತ್ಕೊಂಡೆ ಇಲ್ಲ ಅದೆಲ್ಲ ನನಗೆ ಏನಿಲ್ಲ. ಆಮೇಲೆ ಯಾವಾಗಲೂ ರೀ ನನಗೆ ಆ್ಯಕ್ಚುಲಿ ಸಾಂಗ್ ಕಳ್ಸೋರು ಚೆನ್ನಾಗಿದೆ, ನಾನು ಚೆನ್ನಾಗಿದೆ ತಗೊಳಿದ್ದೀನಿ, ಚೆನ್ನಾಗಿಲ್ಲ ಅಂದರೆ ಡಬ್ಬ ಸಾಂಗ್ ಅಂತಂದ್ಬಿಟ್ಟು ಹೇಳಿ ಕಳಿಸಿದ್ದೆ. ಇಲ್ಲ ಒಂದೇ ನಗಿಸಿ ಅದನ್ನೇ ಆ ಕ್ರೆಡಿಟ್ಗಳನ್ನ ಕೊಡಬೇಕಾದ್ರೆ ಹರಿ ಅವರು ಇದರಲ್ಲಿ ಎಲ್ಲದರಲ್ಲೂ ಸೇರಿದ್ದಾರೆ. ಆಮೇಲೆ ಸೆಟ್ಟಲ್ಲಿ ದಿನ ಬೆಳಗ್ಗೆ ನಿಂತು ಶಾರ್ಟ್ಗಳು ಡಿವೈಡ್ ಮಾಡೋದ್ರಿಂದ ಹಿಡಿದು, ಸೊ ಎಲ್ಲರೂ ಮಾಡಿದ್ರು. ಸೊ ಅದಕ್ಕೆ ಇಬ್ರಿಗೂ ಆ ಕ್ರೆಡಿಟ್ ಇರಲಿ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೆ. ಸರ್ ಅದು ರಿಲೀಸ್ ಆಗಿದ್ದು ಮಾರ್ನಿಂಗ್ ನೀವು ಕೇಳ್ತಿರಲ್ಲ ಸರ್ ಹೊರಗಡೆ ಬರ್ತಾ, ಅಲ್ಲೇ ಗೊತ್ತಾಗ್ಬಿಡುತ್ತೆ ಸರ್ ನಿಮಗೆ. ಚೆನ್ನಾಗಿತ್ತಮ್ಮ ಅದು ಆ್ಯಕ್ಚುಲಿ ಆ ಬಿಳಿ ಹಸು ನಂದೇನೇ ಅದು, ನಮ್ಮ ತೋಟದಿಂದ ತಂದೆ ನಾವೇ ಮಾಡಿರೋದಮ್ಮ ಅದು. ಹಾಂ, ಭೀಮ ಅಂತ ಹೆಸರಿಟ್ಟಿದ್ದೀರಮ್ಮ. ಅದೆಲ್ಲ ಹರಿಕೃಷ್ಣ ಇಟ್ಟಿದ್ದಮ್ಮ ಹೆಸರು, ಇಲ್ಲಮ್ಮ ನಂದಲ್ಲಮ್ಮ. ಬಟ್ ಆ್ಯಕ್ಚುಲಿ ನಾವು ಯೂಸ್ ಮಾಡಿರೋದೆಲ್ಲನೂ ಜಲ್ಲಿ ಕಟ್ಟ ಹಸುಗಳಮ್ಮ ಅವು. ಆ್ಯಕ್ಚುಲಿ ಅವತ್ತು ಸ್ಪಾಟಲ್ಲಿ ಒಂದು ಹಸು ಬಿಚ್ಕೊಳ್ತಮ್ಮ ಒಂದು ಗೂಳಿ, ಅವತ್ತು ನೀವು ಸ್ಪಾಟ್ ನೋಡಬೇಕಾಗಿತ್ತು. ಅವ್ನು ತಂದೋನೇ ಹಿಡಿಯೋಕ್ಕಾಗಲಿಲ್ಲ ಅದನ್ನು, ಎಲ್ಲ ಆ್ಯಕ್ಚುಲಿ ಲಾರಿ ಅಡಿ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಓಡೋಗಿದೆ ನಮ್ಗಳಿಗೆ ಗೊತ್ತಿಲ್ಲ, ಯಾಕಂದ್ರೆ ಅದಷ್ಟು ಶಾರ್ಪ್ ಕೊಂಬುಗಳು ಅದರದು. ಬಟ್ ಅಂತಂದು ಇಟ್ಕೊಂಡು ಕೆಲಸ ಮಾಡಿ. ಸರ್, ಸಿನಿಮಾ ಮತ್ತೆ ಸಿನಿಮಾದ ಹಾಡು ಫಸ್ಟ್ ಇಂಟ್ರೊಡಕ್ಷನ್ ಸಾಂಗ್ ಇದೆಯಲ್ಲ, ಅದೆಲ್ಲವೂ ಕೂಡ ನಿಮ್ಮ ರಿಯಲ್ ಲೈಫ್ಗೆ ತುಂಬ ಹತ್ತಿರ ಆದಂಗಿದೆ, ನೀವಾಗ ನೀವೇ ಬೆಳೆದು ಬಂದಿದ್ದು. ಸೊ ಅದೆಲ್ಲ ನಿಮ್ಮ ರಿಯಲ್ ಲೈಫ್ ಹತ್ತಿರ ಇರೋದಮ್ಮ. ಆಕ್ಚುಲಿ ಒಂದು ಹೇಳಮ್ಮ ನಾನು, ಸಿ ಆಕ್ಚುಲಿ ತಪ್ಪುಗಳು ಹೇಳ್ಬಾರ್ದಮ್ಮ. ಈಗ ಆ್ಯಕ್ಚುಲಿ ಯಜಮಾನ ಟೈಟಲ್ ಸಾಂಗ್ ಆ್ಯಕ್ಚುಲಿ ಸಂತೋಷ್ ಆನಂದ್ ಬರೆದಿತ್ತು,
ಬಟ್ ಒಂದೇನಂದರೆ ಅದು ಬರೆಯೋಕ್ಕೂ ಮುಂಚೆ ನನ್ನ ಜೊತೆಗೆ ಪಳಗಿರೋರು ಮಾತ್ರ ಗೊತ್ತಮ್ಮ. ಸೊ ಆ್ಯಕ್ಚುಲಿ 80% ಆಫ್ ದ ಲಿರಿಕ್ ಇಸ್ ರಿಟನ್ ಬೈ ಹರಿಕೃಷ್ಣ. ಆಮೇಲೆ ದಾಸ ನಿನಗೆ ಕಾಸ ಹರಿದೆಮ್ಮ ಲಿರಿಕ್ ಅದು. ಹರಿದು ಒಂದು ಸ್ಪೆಷಾಲಿಟಿ, ಬೇರೆ ಮ್ಯೂಸಿಕ್ ಡೈರೆಕ್ಟರ್ ನಾನು ನೋಡಿಲ್ಲಮ್ಮ, ನನಗೆ ಈ ಪದಗಳು ಬೇಕು ಅದನ್ನು ನನಗೆ ಮೀಟ್ರಿಗೆ ಹಾಕ್ಕೊಡು. ಹರಿನೇ ಬರೆದ್ಬಿಟ್ಟಿರ್ತಾರಮ್ಮ ಎಲ್ಲನೂ. ಈಗ ಆ್ಯಕ್ಚುಲಿ ಈಗ ಒಂದು ಮುಂಜಾನೆ ಸಾಂಗ್ ಅಲ್ಲ, ದಾಸ ಎಲ್ಲಿ ಸೇರಿಸ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಟ್ ಆ್ಯಕ್ಚುಲಿ ಅದನ್ನು ಅಷ್ಟು ಚೆನ್ನಾಗಿ ಆ್ಯಕ್ಚುಲಿ ಹರಿ ಫಸ್ಟ್ ಇನ್ನೂ ಸಾಂಗೇ ಬರೋದಿಲ್ಲ, ಆಗಲೇ ಹರಿ ಅದನ್ನು ಬರೆದ್ಬಿಟ್ಟು ಇದನ್ನು ನನಗೆ ಅಲ್ಲಿ ಕೂರಿಸ್ಕೊಡ್ತೀನಿ. ಯಾವ್ದನ್ನ ಸರ್? ಅಲ್ಲ ಅಂದರೆ ನಾನು ಹೇಳಿದ್ದು ನಮ್ಮವ್ರಿಗೆ ಅಂತ. ಈಗ ನಮ್ಮ ಫೈಟ್ ಮಾಸ್ಟರ್ ಈಗೇನಾಗ್ತಾರೆ, ನಮ್ಮಲ್ಲಿ ಫೈಟ್ ಮಾಸ್ಟರ್ಗಳನ್ನ ಬೆಳೆಯೋಕೆ ನಮ್ಮಲ್ಲಿ ಯಾರಿಗೂ ಇನಿ ಕೊಡಲ್ಲ ಅಂತಂದರೆ, ಹೊರಗಡೆ ಬಂದಿದ್ದ ಮಾಸ್ಟರ್ಗೆ ನಾವು ತಲೆ ಬಗ್ಗಿಸ್ತೀವಿ. ಅವ್ರು ಕೇಳಿದ ಫ್ಯಾಂಟಮ್ ಕ್ಯಾಮ್ರಾ ಆಗಲಿ ಇನ್ನೊಂದಾಗಲಿ, ಅದು ಅವ್ರು 10 ದಿನ ಫೈಟ್ ಮಾಡಿದ್ರು 10 ದಿನವೂ ಇರುತ್ತೆ. ಅದೇ ನಮ್ಮ ಮಾಸ್ಟರ್ ಕೇಳಿದ್ರೆ 2 ದಿನದಲ್ಲಿ ಮಾಡಿ ಮುಗಿಸೆ ಅಂತ ನಮ್ಮಲ್ಲಿ ಅಧಿಕಾರ ಮಾಡ್ತೀವಿ. ನಾನು ಹೇಳೋದು ನಮ್ಮವ್ರಿಗೂ ಕೊಡ್ರಿ, ಅವ್ರುಗಳನ್ನ ಯಾಕೆ ಅಲ್ಲಿಂದ ಕರೆಸ್ಕೊಳ್ಳೋಣ, ಅದಕ್ಕಿಂತ ದಿ ಬೆಸ್ಟ್ ಇವ್ರೇ ಮಾಡ್ತಾರಲ್ಲ. ಇಲ್ಲ ಒಂದೇನಂದ್ರೆ ಅದನ್ನು ಅದನ್ನ ಹೇಳ್ಬೇಕಾಗಿತ್ತು, ಬಟ್ ಆಕ್ಚುಲಿ ಆರಾಮಾಗಿ ಕೂತ್ಕೊಂಡಾಗೆಲ್ಲ ಅನ್ಕೊಂಡೆ. ಸೊ ಅವ್ರು ಆ್ಯಕ್ಚುಲಿ ಮಾಡಿದ್ದೆಲ್ಲ ಆರ್ಟ್ ಮೂವಿಗಳು, ಸೊ ಆ ಥರದೊಂದು ಮೂವಿಗಳು. ಬಟ್ ಡೈಲಾಗ್ ಹೇಳ್ಬೇಕಾ, ನಾನು ಆ್ಯಕ್ಚುಲಿ ಅವಾಗ ಒಂದು ಕ್ಲಾಸ್ ಅವ್ರ ಹತ್ರ ಕಲ್ತ್ಕೊಂಡೆ, ಅವ್ರು ಕೆಲವು ಪದಗಳನ್ನ ದರ್ಶಕಗಳೇ ನನಗೆ ಇಲ್ಲಿ ಹಿಂಗೆ ಬೇಕು, ಇದಕ್ಕಿಷ್ಟೇ ಪಾಸ್ ಬೇಕು ನನಗೆ, ನಾನು ಇದ್ಯಾಕೆ ಗುರುಗಳು ಇಷ್ಟೊಂದು ಕೇಳ್ತಾ ಇದ್ರೆ ಆ್ಯಕ್ಷನ್ ಮೂವಿಗೆ, ಇಲ್ಲ ಈ ಸೀನಲ್ಲಿ ಇಷ್ಟು ಕೊಟ್ಬಿಡು ನನಗೆ ಬೇಕೇ ಬೇಕಿದ್ದು. ಸೊ ಅವಾಗ ಅನ್ನಿಸ್ತು ಆ್ಯಕ್ಚುಲಿ ತುಂಬ ಡಿಫ್ರೆಂಟ್ ಇದೆ, ಒಂದು ಆರ್ಟ್ ಮೂವಿಗೂ ಒಂದು ಕಮರ್ಷಿಯಲ್ ಸಿನಿಮಾಗೂ ವಿ ಆಫ್ ಟೆಲಿಂಗ್ ಇಸ್ ಟೂ ಡಿಫ್ರೆಂಟ್ ಆ್ಯಕ್ಚುಲಿ. ಬಟ್ ಅದೆಲ್ಲ ಆ್ಯಕ್ಚುಲಿ ಬಿ ಸುರೇಶ್ ಅವರು, ಹರಿಕೃಷ್ಣ. ಆಮ ಯಜಮಾನನ ಮೆರವಣಿಗೆ ತುಂಬ ಜೋರಾಗಿದೆ, ಹೀಗೆ ಕುರುಕ್ಷೇತ್ರ ಯಾವಾಗ ನೋಡ್ಬೋದು? ಯಾವಾಗ? ಆದಷ್ಟು ಬೇಗನೆಮ್ಮ, ಅದ್ರದ್ದು ಗ್ರಾಫಿಕ್ ವರ್ಕ್ ಆಲ್ಮೋಸ್ಟ್ ಅಲ್ಲಿ ಮುಗಿದೆ. ಕನ್ನಡ ಸಿನಿಮಾಗಳು ಬೇರೆ ಬೇರೆ ಭಾಷೆಗೆ ಡಬ್ ಆಗಿ ರಿಲೀಸ್ ಆಗ್ತಿರುವಂಥದ್ದು, ಮತ್ತೆ ಹಿಂದಿನಲ್ಲಿ ನಿಮ್ಮ ಸಿನಿಮಾಗಳೇ ಹಿಂದಿ ಡಬ್ ಆಗಿರುವಂಥದ್ದು ಮಿಲಿಯನ್ಸ್. ಬಟ್ ಕನ್ನಡದಲ್ಲಿ ಈ ಯಜಮಾನ ಸಿನಿಮಾ ಕೇವಲ ಕನ್ನಡದಲ್ಲಿ ರಿಲೀಸ್ ಮಾಡಬೇಕು ಅಂತ ಯಾಕೆ? ಸರ್ ನಾವು ಮೊದಲು ಪ್ಲಾನ್ ಮಾಡಿಲ್ವಲ್ಲ ಸರ್. ಈಗ ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಮುಂಚೆನೆ ಅವ್ರು ನಾವು ಇಷ್ಟು ಭಾಷೆಯಲ್ಲಿ ಮಾಡ್ತೀವಿ ಅಂದಿದ್ರೆ ಅದಕ್ಕೆ ತಕ್ಕಂಗೆ ಶೂಟಿಂಗ್ ಮಾಡ್ತಿದ್ದೀವಿ ಸರ್. ಏನಾಗುತ್ತೆ, ಎಲ್ಲರೂ ಯಾರು ಒಪ್ಕೊಳ್ಳಲ್ಲ ಸರ್. ಈಗ ಏನಾಗುತ್ತೆ, ಇದೇ ಹಿಂದಿ ಡಬ್ ಆಗಿರೋ ಮೂವಿ ನಾನೇ ನೋಡಲ್ಲ ಸರ್. ನಾನೇ ಎತ್ತು ಏನಿದೆ ಹಿಂಗಿದೆ ಅಂತಂದ್ಬಿಡ್ತೀನಿ, ಯಾಕಂದರೆ ನನ್ನ ವಾಯ್ಸ್ ಅಲ್ಲ. ನಿಮಗೆ ಲಿಪ್ಪೆಲ್ಲ ಹೇಳ್ತಾ ಇರ್ತೀವಿ, ಇನ್ನೊಂದೇನೋ ಮಾಡ್ತಾ ಇರ್ತೀವಿ. ನಾನು ನಿಜವಾಗ್ಲೂ ಪ್ಲಾನ್ ಮಾಡಿದ್ರೆ ಮುಂದಕ್ಕೆ ಏನಾದ್ರು, ಈಗ ಯಾವ್ದಾದ್ರು 3 ಲ್ಯಾಂಗ್ವೇಜ್ ಮಾಡ್ತೀವಿ, 4 ಲ್ಯಾಂಗ್ವೇಜ್ ಮಾಡ್ತೀವಿ, 4 ಸಲ ಆ್ಯಕ್ಟ್ ಮಾಡ್ತೀವಿ ಸರ್. ಅದು ತಮಿಳಲ್ಲಿ ಆಗಿರ್ಬೋದು, ತೆಲುಗುಲ್ಲಿ ಆಗಿರ್ಬೋದು, ಕನ್ನಡದಲ್ಲಿ ಆಗಿರ್ಬೋದು, ಅಂಥದ್ದೇನು ಪ್ಲಾನಿಂಗ್ ಇಲ್ಲ. ಇಲ್ಲ ಸರ್, ನಮ್ಮ ಪುರಾಣ ನಂಗೆ ಬರೀ 9 ಗಂಟೆಯಿಂದ 6 ಗಂಟೆ ಅಷ್ಟೇ ಸರ್ ಇಂಡಸ್ಟ್ರಿ, ಅದ್ರ ಮೇಲೆ ಇಂಡಸ್ಟ್ರಿ ಇಲ್ಲ ಸರ್. ಬರಲ್ಲ, ಹ್ಞೂ ನೋಡ್ತೀನಮ್ಮ. ನಾವು ಆ್ಯಕ್ಚುಲಿ ಶೋ ಆಗ್ತಾರಲ್ಲಮ್ಮ, ಅಲ್ಲೋಗಿ ನೋಡ್ತೀವಿ. ಒಬ್ಬರೊಬ್ಬರು ಶೋ ಕರೀತಾರೆ, ಒಬ್ಬೊಬ್ಬರು ಆ್ಯಕ್ಚುಲಿ ಒಂದು ವಾರ ಆದ್ಮೇಲೆ ಕರೀತಾರೆ. ಹಂಗೆ ನಾನು ಬರೀ ಡಬ್ಬಿಂಗ್ ಮಾತ್ರ ನೋಡಿದ್ದೀನಿ ಸರ್. 1ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ, ಫ್ಯಾನ್ಸ್ ಏನಾದರೂ ಒತ್ತಾಯ ಮಾಡಿದ್ರೆ ಹಿಂದಿನ ದಿನ 12 ಗಂಟೆ ಶೋಸ್ ಆ ಥರ ಏನಾದರೂ? ಬೆಳಿಗ್ಗೆ 7 ಗಂಟೆ ಶೋ ಸ್ಟಾರ್ಟ್ ಮಾಡ್ತೀವಿ ಸರ್. ಅದೇ ನಿಮ್ಮ ಯಜಮಾನ್ ಅಂದರೆ ಅಂಬರೀಷರ್ ಅಂತ ಹೇಳಿ, ಈ ಕ್ಷಣಕ್ಕೆ ಹೇಗೆ ಮಿಸ್ ಮಾಡ್ಕೊಳ್ತೀವಿ? ತುಂಬಾ ಮಿಸ್ ಮಾಡ್ಕೊಳ್ತೀವಿ ಸರ್. ಪ್ರತಿ ಸಿನಿಮಾ ಜೊತೆ ಇರ್ತೀವಿ. ಇಲ್ಲ ಇಲ್ಲ, ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೊಳ್ತೀವಿ. ಇಲ್ಲ ಇಲ್ಲ, ನಾನು ಆ್ಯಕ್ಚುಲಿ ಅಬ್ರಾಡ್ ಓಡೋಕ್ಕೆ 2 ದಿನದ ಮುಂಚೆ ಸೊ ಫೋನ್ ಮಾಡಿ ಏನೋ ತರ್ತೀಯ ನೀನು. ಮೊದಲು ಅವ್ರಿಗೆ ಬೇರೆ ಏನೋ ಗಿಫ್ಟ್ಗಳು ತರ್ತಾ ಇದ್ವಿ ನಾವು, ಯೂಶ್ವಲಿ ಕೆಲವು ಗಿಫ್ಟ್ಗಳು ಅವ್ರಿಗೆ 2 ಗಿಫ್ಟ್ ಕಂಪಲ್ಸರಿ ನಮ್ಮ ಮನೇಲಿ ತರೋದು. ಅದಾದ್ಮೇಲಿಂದ ಈ ಸಲ ಏನು ತರ್ತೀಯ ಅಂದರೆ, ಈ ಸಲ ನಿಮ್ಗೆ ಏನು ಬೇಕು, ನಂಗೆ ವಾಚ್ ಕೊಡಿಸು ಅಂತ ಹೇಳಿದ್ರು. ನಾನಂದ್ರೆ ಇಲ್ಲಿಗೆ ಬರ್ತೀನಿ, ನೀವು ತೋರಿಸಿದ ವಾಚ್ ನಿಮ್ಗೆ ಕೊಡಿಸ್ತೀನಿ ಅಂತೇಳಿ. ಬಟ್ ಬಂದಿದ್ದ ಉದ್ದೇಶನೇ ಬೇರೆ ಆಗುತ್ತೆ. ನಾ ಏನಂದರೆ ಶೈಲಾ ಜನಾಗೋರು ಮತ್ತು ಹರಿಕೃಷ್ಣನ ಅವ್ರು ಬಂದು, ಹೌದು ಹೌದು, ಒಬ್ರು ಒಬ್ರು ತೋರಿಸ್ತೀವಿ ತಡ್ರಿ ಸರ್. ನೀವು ಮಾಡೋಷ್ಟು ಒಂದಿಷ್ಟು ಒಳ್ಳೆ ಕೆಲಸ ಯಾಕೆ ಸರ್ ಅಂದ್ರೆ ಪಬ್ಲಿಸಿಟಿ ಬೇಡ ಅಂತ ದರ್ಶನ್ ಅವ್ರು ಅವಾಯ್ಡ್ ಮಾಡ್ತಾರೆ, ಯಾಕಂದ್ರೆ ಇವತ್ತು ಮಧ್ಯಾಹ್ನ ಕೂಡ ನೀವು ದವಸ ಧಾನ್ಯಗಳನ್ನ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ. ಸೊ ಅದು ಎಲ್ಲಿ ಹೋಯ್ತು ಏನು, ಮತ್ತೆ ಯಾಕೆ ಈ ತರದ್ದು ಒಂದು ಟಾಮ್ ಟಾಮ್ ಹೊಡೆದು ಮಾಡೋದಿಲ್ಲ ಏನಿದೆ ಸರ್? ಯಾಕಂದ್ರೆ ಇನ್ಸ್ಪಿರೇಷನ್ ಸರ್, ನಿಮ್ಮಲ್ಲಿ ಎಷ್ಟೊಂದು ಜನ ಅಭಿಮಾನಿಗಳು ನೀವು ಹೇಳಿದ ಮಾತನ್ನ ಫಾಲೋ ಮಾಡ್ಕೊಳ್ಳೋದು ಕೆಲಸ ಮಾಡ್ತೀರಾ ಸರ್? ಅಭಿಮಾನಿಗಳು ನೀವೇನು ಹೇಳ್ತೀರ ಅಥವಾ ನೀವೇನು ಮೆಸೇಜ್ ಕೊಡ್ತೀರೋ ಅದು ಜಾಜ್ಬದ್ದು ಮಾಡ್ಕೊಳ್ಬೋದು. ಒಂದೇನಾದ್ರೆ ಒಳ್ಳೆದಾರಲ್ಲಿ ಕರ್ಕೊಂಡು, ಕೆಟ್ಟದಂತೂ ಮಾಡೋಕ್ಕಾಗಲ್ಲ, ಒಂದು ಒಳ್ಳೆದಾರಲ್ಲಿ ಕರ್ಕೊಂಡು ಅದ್ರ ಮೇಲೆ ಅವ್ರದ್ದು ಸರ್, ಯಾರ ಮೇಲೂ ಇದು ಮಾಡೋಕೆ ನಮ್ಗೆ ಏನೂ ಇಲ್ಲ. ಬಟ್ ಒಂದು ಒಳ್ಳೆ ಕೆಲಸ ಮಾಡೋಣ ಅಷ್ಟೇ ಸರ್. ಅದೇ ಡಿಸ್ಟ್ರಿಬ್ಯೂಷನ್ ಆಗಿದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಸಿಗ್ಬೋದು ಸರ್? ಎಲ್ಲ ರಾತ್ರಿ ಒಂದು 2-3 ಗಂಟೆ ಒಳಗಡೆ ಹೋಗುತ್ತೆ ಸರ್, ನಾಳೆ ಬೆಳಗ್ಗೆ ನಿಮ್ಗೆ ಹೇಳ್ತೀನಿ ಸರ್. ಅದು ಮೋಸ್ಟ್ ಅದು ಅಲ್ಲ ಅಲ್ಲ, ತೆಗ್ದಿದ್ದೀವಿ ಸರ್, ಲಿಸ್ಟ್ಗಳು ತೆಗ್ದಿದ್ದೀವಿ ಒಂದಷ್ಟು. ಇಲ್ಲ ಮಾತ್ರ ಅದಕ್ಕೆ
ಪ್ರಶಂಸರು ಆಲ್ಮೋಸ್ಟ್ ಕನ್ನಡ ನಟರನ್ನೇ ಹಾಕ್ಕೊಳ್ಳಿ ನಮ್ಮ ಸಿನಿಮಾಗೆ ಅಂತ ಹೇಳಿದ್ದಾರೆ. ತಕ್ಕಂತೆ ಶಂಕರ್ ಅಶ್ವಥ್ ಅವ್ರನ್ನ ಯಜಮಾನ ಸಿನಿಮಾಕ್ಕೆ ತಗೊಂಡು, ಸೊ ಈ ಒಂದು ನಿರ್ಧಾರ ಅಮ್ಮ ಇಲ್ಲ ಇಲ್ಲ ಬೆಳವಣಿಗೆ ಅನ್ನೋದಕ್ಕೆ ನಮ್ಮಲ್ಲೇ ಒಳ್ಳೆ ಕಲಾವಿದ್ರದಲ್ಲ ಅಮ್ಮ ನೀವು ಆ್ಯಕ್ಚುಲಿ ಇಲ್ಲ ಅದು ಗೊತ್ತಿಲ್ಲ ಅಮ್ಮ ಅದು. ಬಟ್ ನನಗೆ ಅನ್ಸೋದು ನೀವು ಇಂಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ, ಈ ವರ್ಗ್ನವ್ರು ಅವ್ರಿಗೆ ಭಾಷೆ ಬರೋಲ್ಲ, ಅವ್ರು ಏನು ಹೇಳ್ತಾ ಇದ್ದಾರೆ ನಮ್ಗೆ ಅರ್ಥ ಆಗಲ್ಲಮ್ಮ, ಅವ್ರಿಗೆ ಫೀಲ್ ಹೇಳಕ್ಕೆ ಬರೋಲ್ಲಮ್ಮ. ಸೊ ಏನಕ್ಕೆ ಅಂತ ಅಷ್ಟೇ. ಯಾವ ಎರಡನೇ ಸಿನಿಮಾ ಇದು? ನಾಲ್ಕನೇ ಸಿನಿಮಾ. ಇಲ್ಲ ಡಾರ್ಲಿ, ನಾನು ಆ್ಯಕ್ಚುಲಿ ಕರೆಯೋದೇ ನನಗೆ ತುಂಬ ಇನ್ಸ್ಪೈರ್ ಆಗಿದೆ ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ದು. ನಾನು ಈಗಲೂ ಆ್ಯಕ್ಚುಲಿ ಎಲ್ಲೂ ಅವ್ರನ್ನ ಇದಂತ ಕಡೆ ಏನು ಡಾರ್ಲಿ ಅಂತಲೇ ಮಾತಾಡ್ಸೋದು, ಯಾಕಂದ್ರೆ ಅಷ್ಟು ಇನ್ಸ್ಪಿರೇಷನ್ ಆಗಿದೆ ಅವ್ರದ್ದೊಂದು, ಇನ್ಸ್ಪೈರ್ ಆಗಿದೆ ಅದು. ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಅವ್ರು ವಿಲ್ಲನ್ ಅಂತಲ್ಲ, ಇದರಲ್ಲೊಂದು ಒಂದೊಳ್ಳೆ ಕ್ಯಾರೆಕ್ಟರ್, ಒಂಥರ ಹೀರೋಗೆ ಆಲ್ಮೋಸ್ಟ್ ಆಲ್ ಟಗ್ ಆಫ್ ಇರ್ತಾರೆ, ಬಟ್ ಎಲ್ಲೂ ಫೈಟ್ ಇಲ್ಲ, ಇನ್ನೊಂದಿಲ್ಲ, ಬಟ್ ಯಾವಾಗಲೂ ಹೀರೋಗೆ ಒಂದು ಟಗ್ ಆಫ್ ಇರ್ತಾರೆ ಅವ್ನ ಕ್ಯಾರೆಕ್ಟರ್. ಅದು ಅದು ಬಿಟ್ಟರೆ ಏನು ಅಪ್ಪಾಜಿ ಅವ್ರ ಬಗ್ಗೆ ನಾನು ಮಾತಾಡೋಂಗೇ ಇಲ್ಲ. ಸೊ ತುಂಬ ಒಳ್ಳೆ ಮಾವ, ನಾನು ಅದೇ ಹೇಳ್ತೀನಿ, ಮಾವ ಹಂಗೆ ಇದು ಮಾಡಿದ್ರೆ ಬಟ್ ಹೆಣ್ಣಂತೂ ಕೊಡಲಿಲ್ಲ ಅಂತೀನಿ. ಏನಿಲ್ಲ, ಬರೀ ಸಾಂಗ್ ಅಷ್ಟೇ ಸರ್. ಈಗೇನು ಸಾಂಗ್ ನೋಡಿದ್ರೆ ಅಷ್ಟೇ ಸರ್. ಅದರಲ್ಲೂ ಆ್ಯಕ್ಚುಲಿ ನೀವು ನೋಡಿಲ್ಲ ಸರ್, ಒಂದು 4 ಶಾಟ್ಗಳು ಗ್ರಾಫಿಕ್ ಮಾಡಿದ್ದೀವಿ, ಗೊತ್ತಾಗಲಿಲ್ಲ ಅಷ್ಟೇ. ನಿಮ್ಮ ಫೇವರೇಟ್ ಸಾಂಗ್ ಯಾವ್ದು ಸರ್ ಇದರಲ್ಲಿ? ಈಗ ಇಷ್ಟೊಂದು ಹಿಟ್ ಆಗಿದೆ, ವೆರೈಟಿ ಸಾಂಗ್ಸ್ ಎಲ್ಲಾನು ಅಷ್ಟೇ ಸರ್, ಎಲ್ಲಾನು ಸರ್, ಹಂಗೇನಿಲ್ಲ ಸರ್. 4 ನಮ್ಮ ಮಕ್ಕಳೆಲ್ಲ ಸರ್, ಈಗ ಇನ್ನೊಂದು 5ನೇದು ಬರುತ್ತೆ ಸರ್. ನಾನು ಬರ್ದಿರಮ್ಮ, ಅದು ಆಕ್ಚುಲಿ ಹರಿಕೃಷ್ಣಮ್ಮ ಇಲ್ಲಿಗೆ ಇಲ್ಲ, ನಿಮ್ಗೆ ಅದಕ್ಕೆ ಹೇಳೋದು, ಟ್ರೈಲರ್ ಕಟ್ ಮಾಡಿದಾಗ ಅಲ್ಲಿ ಹಾಕಿದಾರಮ್ಮ, ಬಟ್ ಸಿನಿಮಾಲ ಅದು ಬೇರೆ ಇದಮ್ಮ. ಸಿನಿಮಾದಲ್ಲಿ ದರ್ಶನ್ಗೂ ಯಜಮಾನಗೂ ಯಾವುದೇ ಥರ ಸಂಬಂಧ ಇಲ್ಲ. ಕೇಳಿದ್ರಲ್ಲಮ್ಮ ಅಷ್ಟೇಮ್ಮ, ಅಲ್ಲಿ ಅದು ಅದು ನಾನೇ ಹೇಳಿರೋದಮ್ಮ, ಅದು ನಾನು ಹೇಳಿರೋದಮ್ಮ. ಇಲ್ಲಮ್ಮ ಇಲ್ಲಿ ಹೇಳಿದ್ರೆ ನಿಮ್ಗೆ ಆಕ್ಚುಲಿ ಅದು ಚೆನ್ನಾಗಿ ಅನ್ಸಲ್ಲಮ್ಮ, ಅಲ್ಲಿ ಕೇಳಿದಾಗಲೇ ಚೆಂದಮ್ಮ. ಅದು ನಮ್ಮ ನಾಗುಮ್ಮ, ಬಟ್ ಅದು ಕಾಸ್ಟ್ಯೂಮ್ ಡಿಸೈನ್ ಹರಿಮ್ಮ. ನನಗೆ ಈ ಥರ ಆ್ಯಕ್ಚುಲಿ ಆ ಪ್ಯಾಂಟ್ ಬಂದು ಆ್ಯಕ್ಚುಲಿ ಕಾರ್ಗೋ ಪ್ಯಾಂಟ್ಸ್ ಅಮ್ಮ, ಅದು USA ಬ್ರ್ಯಾಂಡ್ದು ಒಂದು ಪ್ಯಾಂಟ್ ಅದು, ಬಟ್ ಎಲ್ಲೂ ಇಲ್ಲೆಲ್ಲೂ ಸಿಗಲಿಲ್ಲ. ಮೊದಲು ಯಾರೋ ಒಬ್ಬರು ಪಾಪ ಡಿಸೈನರ್ ಇದ್ರು, ಅವ್ರು ಏನೇನೋ ತಂದರೂ ಆಗಲಿಲ್ಲ. ನನ್ನ ಫ್ರೆಂಡ್ದೊಂದು ಫ್ಯಾಕ್ಟ್ರಿ ಇದೆ ಅಮ್ಮ, ನನಗೆ ಸುಮ್ಮನೆ ಕಳಿಸ್ಕೊಟ್ಟೆ, ನೋಡು ಚಿನ್ನ ಹೇಮಂತ್ ಅಂತಿದ್ದಾನೆ, ನೋಡು ಚಿನ್ನ ಇದು ಮಾಡ್ಕೊಡ್ತೀವಿ ಅಂತ. ಮೋಸ್ಟ್ಲಿ ಅವ್ರೇನಾರು ನೋಡಿದ್ರೆ ನನ್ನ ಹಿಡ್ಕೋತಾರೆ, ನಮ್ಮ ಬ್ರ್ಯಾಂಡ್ ಹಿಂಗೆ ಹಾಕ್ಕೊಂಡಿದ್ದಾರೆ ನೀವು ಅಂತೇಳಿ. ಅದು ಅರಿನೇ ಬರ್ದಿರೋ ಸರ್. ಇದು D51 ಅಮ್ಮ, ನಾವು ಅದಕ್ಕೆ ಮೆನ್ಷನ್ ಮಾಡೋದು. ಏನೇ ಆದರೂ ಕುರುಕ್ಷೇತ್ರ 50ನೇ ಸಿನಿಮಾ ಅಮ್ಮ, ಯಾಕಂದ್ರೆ ಒಂದೇನಾಗುತ್ತೆ, ಹೌದು ನಾನು ಆ್ಯಕ್ಚುಲಿ ಪಾಪ ಮುನಿನೂ ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿರೋದಮ್ಮ, ಬಟ್ ಗ್ರಾಫಿಕ್ಕಿಂತ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ನಾನು ಇಷ್ಟು ದಿನ ಕಾಯೋಕ್ಕಾಗಲ್ಲ, ಆಮೇಲೆ ಕಾದು ಕಾದು ನನಗೂ ಬೈತಾರಮ್ಮ ಮನೆ ಹತ್ರ ಬಂದು, ಎಲ್ಲ ಫೋಟೋ ತೆಗೆಸ್ಕೊಂಡೋದ್ಮೇಲಿಂದ ಏನು ಮಾಡ್ತಿದ್ರಾ ಸರ್ ಇಷ್ಟು ದಿನ, ಮಾಡಿ ಸರ್ ಸಿನಿಮಾ ಅಂತ. ನಾನು ಸ್ಪೀಡಪ್ಪಲ್ಲಿ ಇದ್ದೀನಿ, ಏನು ಮಾಡಿ ಹೇಳ್ಬಿಡೋಗ್ತಾರಮ್ಮ. ಎಲ್ಲ ಹೇಳ್ಬಿಡೋಗ್ತಾರೆ, ಓ ಇವಾಗ ನಿಂತ್ಕೊಳಂಗೆ ಇಲ್ಲ. ಹ್ಞೂ, 7 ಶೋ ಸ್ಟಾರ್ಟ್ ಆದರೆ ಸರ್, 10:30 ರಿಸಲ್ಟ್ ಸರ್, 11 ಡಿಸೈಡ್ ಸರ್, ನಾವು ಈ ಕಡೆಗೆ ಆ ಕಡೆಗೆ ಅಂತ ಅಷ್ಟೇ. ಅಮ್ಮ ಇಲ್ಲಮ್ಮ, ಇದು ಮೊದಲಿಂದ ಆಗ್ತಿದೆಮ್ಮ, ನಾನು ಸಣ್ಣ ವಯಸ್ಸಿಂದಾನು. ನಮ್ಮ ಮನೆ ಮೇಲ್ಗಡೆ ಒಬ್ರು ಇದ್ರಮ್ಮ, ನಾವು ಆ್ಯಕ್ಚುಲಿ ಮೈಸೂರಲ್ಲಿ ನಮ್ಮ ಮನೆ ಮೇಲ್ಗಡೆ ಅವ್ರು ಪಂಜಾಬಿಗಳು, ಅವ್ರಿಗೆ ಗಂಡು ಮಕ್ಕಳಿರಲಿಲ್ಲ ಅಮ್ಮ. ಅವ್ರು ಆ್ಯಕ್ಚುಲಿ ಒಂದ್ಸಲಿ ಗೋಲ್ಡನ್ ಟೆಂಪಲಿಂದ ಒಂದು ಸಣ್ಣ ತಂದು ಹಾಕಿದ್ರು. ಆಲ್ಮೋಸ್ಟ್ ನಾನು ಕಡ್ಗ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಒಂದು 36 ಏನೋ ಆಯ್ತು, ಅವಾಗಿಂದ ಆಗ್ತಾಯಿದ್ರು. ಅದೇನೋ ಗೊತ್ತಿಲ್ಲ ಸರ್ ಅದು. ಹ್ಞೂ ಸರ್, 101%. ಸರ್ ಈಗ ಯಜಮಾನ ಬಿಟ್ಟು ಇನ್ಯಾಕೆ ಸರ್ ಮುಂದಕ್ಕೆ ಹೋಗೋಣ, ಇನ್ನು ಭಾಳ ಟೈಮ್ ಇದೆ ಸರ್. ಇಲ್ಲ ಒಡೆಯ ನಡೀತಾ ಇದೆ, ಇಲ್ಲ ಒಡೆಯ ನಡೀತಾ ಇದೆ. ಐ ವಿಲ್ ಬ್ಯಾಕ್ ಟು ದಟ್ ಸ್ಟಾರ್ಟ್. ಹಾಂ ಸರ್, ಹಾಂ, ಅದೇನು ಟೋಕನ್ ನಂಬರ್ ಥರ ಹಾಕೊಂಡ್ಬಿಟ್ಟಿದ್ದಾರೆ ಸರ್. ಯಾರ್ದು ಯಾರು ಕತೆ ರೆಡಿ ಮಾಡ್ತಾರೆ, ಯಾರು ಬೇಗ ರೆಡಿ ಆಗ್ತಾರೆ ಅವ್ರ ಜೊತೆ ಮಾಡ್ತೀನಿ ಸರ್. ಅಲ್ಲ, ರಾಮಮೂರ್ತಿ ಅವರೂ ಇದ್ದಾರೆ, ಆ್ಯಕ್ಚುಲಿ ನಮ್ಮ ಮಿಲಾನ್ ಪ್ರಕಾಶ್ ಇದ್ದಾರೆ, ಇಬ್ಬರು ನಂಬರು. ನಿಮ್ಮ ಸಿನಿಮಾಗಳಲ್ಲಿ ಬೇರೆ ಸ್ಟಾರ್ಗಳಿಗೆ ಕೌಂಟರ್ ಕೊಡೋ ಥರ ಡೈಲಾಗ್ಸ್ ಯೂಸ್ ಮಾಡಬೇಡಿ ಹೇಳಿದ್ದೀರಾ? ಹೌದು ಸರ್. ಏನಕ್ಕೆ ಏನಕ್ಕೆ ಸರ್ ಅವಾಗ ನಾವು ಇನ್ನೊಬ್ರಿಗೆ ಯಾಕೆ ಸರ್ ಆ್ಯಕ್ಚುಲಿ ಅನ್ನ ಆಗೋಣ, ನೀವು ಅದನ್ನೇ ಇಟ್ಕೊಂಡು ಒಂದು ದಿನ ಎಲ್ಲ ಪ್ರೋಗ್ರಾಮ್ ಮಾಡ್ತೀವಿ, ಯಾಕೆ ಬೇಕು ಅದನ್ನ? ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ, ಸೊ ಈ ಥರದ ಒಂದಿಷ್ಟು ಕ್ಲಾರಿಫಿಕೇಷನ್. ಇಲ್ಲ ಸರ್, ನಾನು ಹೇಳ್ತೀನಲ್ಲ, ಆಮೇಲೆ ಇನ್ನೊಂದು ಇಲ್ಲಲ್ಲ ಸಿ, ಏನಾಗುತ್ತೆ ಎಲ್ಲರೂ ಸಿನಿಮಾ ಎಲ್ಲರೂ ನೋಡಲ್ಲ ಸರ್. ಇದರಲ್ಲಿ ದರ್ಶನ್ ಹೇಳೋನೆ, ಅದ್ರ ಲವ್ನ್ ಯಾರು ಹೇಳಿದಾನೆ, ಇವನೇನು ಹೇಳಿದಾನೆ ಗೊತ್ತಿರಲ್ಲ ಸರ್. ನಾವೇನೋ ಬರೆದಿರ್ತಂಬಿಟ್ಟು ಹೇಳ್ಬಿಟ್ಟಿರ್ತೀವಿ, ಆಮೇಲೆ ಗೊತ್ತಾಗ ಅಯ್ಯೋ ಇದನ್ನ ಯಾವಾಗಪ್ಪ ನಾವು ಹೇಳಿದ್ವಿ ಅಂತಂದ್ಬಿಟ್ಟು
ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಆಕ್ಚುಲಿ ಅಲ್ಲ ಅದಕ್ಕೇನೆ ಯಾರು ಕಥೆ ಬರೀತಾರೆ ಇಲ್ಲ ಡೈಲಾಗ್ ಬರೀತಾರೆ ಅವ್ರು ಪರ್ಟಿಕ್ಯುಲರ್ಲಿ ಫಸ್ಟೇ ವಾರ್ನ್ ಮಾಡಿರ್ತೀನಿ ಸರ್, ಅಪ್ಪಿ ತಪ್ಪಿ ಅಲ್ಲಿಗಾರು ಬಂತು ನಾನು ಇನ್ನೇನು ಬಿಡಲ್ಲ. ಸರ್ ಈಗ ಡೈಲಾಗ್ ಬಗ್ಗೆ ಏನಾದರೂ ರಿಯಾಕ್ಷನ್ ಬಂದಿದೆಯಾ? ಏನೂ ಇಲ್ಲ ಸರ್. ಫೈನಲ್ ಪುಲ್ವಾಮಾ ಬಗ್ಗೆ ನಿಮಗೆ ವಿಷಯ ಬರೋದಾಗ ಸರ್ ಒಂದೇನಂದ್ರೆ ಅವ್ರ ತಾಯಿಂದಿರು ನಾನು ಆ್ಯಕ್ಚುಲಿ ಆಟ್ಸ್ ಆಫ್ ಹೇಳ್ತೀನಿ ಸರ್, ಅವ್ರ ಮಕ್ಕಳನ್ನ ಸಾಯೋದಕ್ಕೆ ಬಿಟ್ಟು ನಮ್ಮಂಥ ಮಕ್ಕಳನ್ನ ಆ್ಯಕ್ಚುಲಿ ಇಲ್ಲಿ ಕಾಪಾಡ್ತಾ ಇದ್ರಲ್ಲ, ಸೊ ಒಂದು ಅದಕ್ಕೆ ಏನು ಹೇಳಕ್ಕೆ ನಾವು ಆಗಲ್ಲ ಸರ್, ದೇರ್ ಇಸ್ ನೋ ವರ್ಡ್ಸ್. ಅದಕ್ಕೆ ನಾನು ಆ್ಯಕ್ಚುಲಿ ಮೊನ್ನೆ ಹೇಳಿದ್ದು ವ್ಯಾಲೆಂಟೈನ್ಸ್ ಡೇ ಎಲ್ಲ ತೆಗೆದುಬಿಟ್ಟು ಬ್ಲ್ಯಾಕ್ ಡೇ ಮಾಡಿ ಅದನ್ನು, ಬಟ್ ಆರ್ಡ್ರಲ್ಲ ಸರ್, ನನ್ನ ರಿಕ್ವೆಸ್ಟ್ ಅದು ನನ್ನ ಕಡೆ ಇಲ್ಲ ಸರ್ ಅಷ್ಟೇ. ಬೆಸ್ಟ್ ಎಕ್ಸಾಂಪಲ್ ಇದಿಲ್ಲಲ್ಲಮ್ಮ. ಓ ಫಸ್ಟ್ ಕ್ಲಾಸ್ ಸರ್. ಈಗ ನಿಮ್ಮ ಮೀಡಿಯಾದಲ್ಲಿ ಹೇಳಿದ್ರಲ್ಲ ಸರ್, ಅದಕ್ಕೊಂದು ಹೇಳೋಣ ಅಂದ್ಕೊಂಡಿದ್ದೆ ಸರ್. ಆ್ಯಕ್ಚುಲಿ ದರ್ಶನ್ ಅಂತೆ ಒಂದು ವರ್ಷ ಕೆಲಸ ಮಾಡೋಕ್ಕಾಗಲ್ಲ, ಇನ್ನೊಂದಾಗಲ್ಲ. ಸೆಪ್ಟೆಂಬರ್ 24 ಅಲ್ಲ ಸರ್ ಆಕ್ಸಿಡೆಂಟು, ಸೆಪ್ಟೆಂಬರ್ 2 ನವೆಂಬರ್ 24 ನಾನು ಸ್ವೀಡನ್ನಲ್ಲಿದ್ದೆ ಸರ್. ಮಾಡ್ತಾ ಇದ್ದೀನಿ ಸರ್. ಎನಿಥಿಂಗ್ ಎಲ್ಸ್? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಾಕಾ?